ನಮಸ್ಕಾರ ವೀಕ್ಷಕರೇ. ಇವತ್ತು ನವಚೈತನ್ಯ ಓಲ್ಡ್ ಏಜ್ ಹೋಮ್ ನ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡೋಣ, ಹಾಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಹಂಚಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ವಯೋವೃದ್ಧರಿರ್ಬೋದು, ಇಲ್ಲಾಂದ್ರೆ ಡಿಸೇಬಲ್ ಪರ್ಸನ್ಸ್, ಬೆಡ್ ರಿಡನ್ಸ್ ಅಂತ ಎಲ್ಲರೂ ಇದ್ದಾರಲ್ವಾ, ಅವ್ರನ್ನ ನೀವು ಯಾವ ರೀತಿ ಕೇರ್ ತಗೊಳ್ತಾ ಇದ್ದೀರಾ? ಅವ್ರನ್ನ ಚಿಕ್ಕ ಮಕ್ಕಳಿಗೆ ಹಾಗೆ ಒಬ್ಬ ತಾಯಿ ಟ್ರೀಟ್ ಮಾಡ್ತಾಳೋ ಅದೇ ತರ ನಾವು ವಯಸ್ಸಾದ ವೃದ್ಧರಿಗೆ ನಾವು ನೋಡ್ಕೊಳ್ತಾ ಇದ್ವಿ. ಓಕೆ, ಇಲ್ಲಿಗೆ ಆಶ್ರಯನ ಅರಸಿ ಬರುವಂತವ್ರಿಗೆ ನಿಮ್ಮ ಕಿವಿ ಮಾತು ಏನು ಹೇಳಕ್ ಇಷ್ಟಪಡ್ತೀರಾ? ಕಿವಿ ಮಾತು ಅಂತೇನಿಲ್ಲ, ನನ್ಗೆ ಇನ್ನ ತುಂಬಾ ಜನ ವಯಸ್ಸಾದವ್ರು ಬರ್ಬೇಕು, ಅವ್ರು ಹೇಗೆ ಇರ್ಲಿ ನಾನು ನೋಡ್ಕೊಳ್ತೀನಿ. ಓಕೆ ಮೇಡಮ್, ಈಗ ಹೇಳಿ, ಈ ಬೆಂಗಳೂರಿನ ಜನರೇ ಅಲ್ದಿರಾ, ಹೊರವಲಯದಿಂದಾನು ಜನರು ಬರ್ತಿದ್ದಾರೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ನಾವು ಕೊಡ್ತೀರಾ ಅಂತ ಒಂದು ಸೇವೆ, ನಾವು ಮಾಡ್ತೀರಾ ಅಂತ ಒಂದು ಕೆಲಸದಲ್ಲಿರ್ಬೋದು, ಅವ್ರಿಗೆಲ್ಲ ಖುಷಿ ಅಂತ ಅನ್ಸಿರ್ಬೋದು, ಹಾಗಾಗಿ ನಮ್ಮ ನವಚೈತನ್ಯ ಇದನ್ನೇ ಹುಡ್ಕೊಂಡು ಬರ್ತಾರೆ. ಓಕೆ, ನೀವು ಹೇಳಿದಾಗ ಇಲ್ಲಿ ವಯೋವೃದ್ಧರಿದ್ದಾರೆ, ಹಾಗೆ ಏಜ್ ಆಗಿರೋ ಅಂತ ಇದ್ದಾರೆ, ಅವ್ರ ಅಲ್ದಿರ ನೀವು ಇಲ್ಲಿ ಎಂತ ಜನರನ್ನ ಕಂಡಿದ್ದೀರಾ? ಅಂದ್ರೆ ಡಿಸೇಬಲ್ ಇರ್ಬಹುದು ಅಥವಾ ಅವ್ರಿಗೆ ಆಕ್ಟಿವಿಟೀಸ್ ಇಲ್ದಿರೋಂತ ಜನಗಳು ಇದ್ದಾರೆ, ಅಂದ್ರೆ ಅವ್ರ ಏನೇ ಯಾವ್ದೇ ಸೈನ್ ಕೂಡ ಇಲ್ದಿರಾ, ಮಾತಾಡಿದ್ರೆ ಸುಮ್ಮನೆ ಇರ್ತಾರಲ್ಲ ಅಂತವ್ರು ಕೂಡ ಇದಾರೆ. ಸೊ ನೀವು ಅವ್ರನ್ನ ಯಾವ ರೀತಿ ನೋಡ್ಕೊಳ್ತಿದ್ದೀರಾ? ಅವ್ರನ್ನ ಮಗುನ ಹೇಗೆ ಒಬ್ಬ ತಾಯಿ ಆದವ್ರು ನೋಡ್ತಾರೆ ಅದೇ ರೀತಿ ನಾವು ಅವ್ರನ್ನ ನೋಡ್ಕೊಳ್ತೀವಿ. ಅವ್ರಿಗೆ ಒಂದು ಪ್ರತಿಯೊಂದು ಆಕ್ಟಿವಿಟೀಸ್ ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಂದ್ರೆ ತುಂಬಾ ಇದಿರುತ್ತೆ, ಬಟ್ ಅದು ಅಷ್ಟೇ ಬೇಡ, ಒಂದು 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 ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ ನಾನು. ಒಂದು ಚಿಕ್ಕ ಮಗು, ನಾವು ತಾಯಿ, ನಮಗ್ ಮಕ್ಳವರು, ಅವರನ್ನ ನಾವು ಯಾವ ರೀತಿ ನೋಡ್ಕೋಬೇಕೋ ಆ ರೀತಿ ನಾವು ನೋಡ್ಕೋತೀವಿ. ಓಕೆ ಹೇಳಿ, ನಮ್ಗೆ ಈಗ ಇಲ್ಲಿರುವಂತಹ ವೃದ್ಧ ವಯೋವೃದ್ಧರು ಅಲ್ದಿರೋ ಸ್ಟಾಫ್ಸ್ ಕೂಡ ನಿಮ್ ಜೊತೆ ಇದ್ದಾರೆ, ಅಂದ್ರೆ ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗದವರು, ಅವರ ಮತ್ತು ನಿಮ್ಮ ಒಡನಾಟ ಹೇಗಿದೆ? ಈಗ ಒಂದು ತಾಯಿ ಸ್ಥಾನದಲ್ಲಿ ಇದ್ದೀನಿ ನಾನು, ನನಗಿನ್ನ ದೊಡ್ಡ ವಯಸ್ಸಿನವರಿರ್ಬೋದು ಅಥವಾ ಚಿಕ್ಕ ವಯಸ್ಸಿನವರಿರ್ಬೋದು, ನನ್ನ ಮಕ್ಕಳು ಅಂತ ನಾನು ಭಾವಿಸ್ತೀನಿ. ಅವ್ರು ಒಂದು ತಪ್ಪು ಮಾಡ್ಲಿ, ಒಂದೇನೇ ಒಂದಿದಾದ್ರೂ ಬೈದು ಬುದ್ಧಿ ಹೇಳಿ ಈ ದಾರಿಯೆಲ್ಲ ಈ ದಾರಿಲಿ ಹೋದ್ರೆ ಒಳ್ಳೇದು, ನೀವು ಈ ತರ ಇರ್ಬೇಕು ಹೀಗಿರ್ಬೇಕು ಅನ್ನೋ ಒಂದು ಬುದ್ಧಿ ಹೇಳ್ಕೊಂಡು ನಾನು ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಈ ಮೊದಲೇ ನೀವು ಹೇಳಿದ್ರಿ ಇಲ್ಲಿ ಇದನ್ನ ನಾನು ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತ ಇದ್ದೀನಿ, ಇನ್ನೂ ಒಳ್ಳೆ ಒಳ್ಳೆ ಪ್ರಯೋಜನಕಾರಿ ವಿಷಯಗಳನ್ನ ನಾನು ಇದ್ರಲ್ಲಿ ಜಾಯಿನ್ ಮಾಡ್ಬೇಕು ಅಂತ, ಇದಕ್ಕೆ ನಿಮ್ಗೆ ಸಹಾಯಗಳೇನಾದ್ರೂ ಅರಿದು ಬರ್ತಿದ್ಯಾ? ಇಲ್ಲ, ನನ್ಗೆ ಸಹಾಯ ಅಂತ ಯಾವುದೂ ಇಲ್ಲ, ಗೌರ್ಮೆಂಟ್ ಇಂದ ಆಗ್ಲಿ, ಪೊಲಿಟಿಷಿಯನ್ ಆಗ್ಲಿ, ಸಂಘ ಸಂಸ್ಥೆಗಳಾಗ್ಲಿ, ಪಬ್ಲಿಕಸ್ ಆಗ್ಲಿ, ಬೇರೆ ಚಿಕ್ಕ ಪುಟ್ಟ ಅದೆಲ್ಲ ಬರುತ್ತೆ, ಒಂದು 5 kg ಅಕ್ಕಿ, 10 kg ಅಕ್ಕಿ, ಒಂದು ಆನಿವರ್ಸರಿ ಅದು ಇದು ಅಂತ ಅದೆಲ್ಲ ಚಿಕ್ಕ ಪುಟ್ಟದ್ ಬರುತ್ತೆ. ನಾವು ಒಂದು ಸಂಸ್ಥೆನ ಒಂದು ದೊಡ್ಡ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋ ಅಷ್ಟು ಡೊನೇಷನ್ ಅಂತ ನಮ್ಗೆ ಅದು ಬರಲ್ಲ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ನಾನು ಇದುವರೆಗೂ ಬಾಡಿಗೆ ಕಟ್ಟಡದಲ್ಲೇ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ನನ್ನ ಆಸೆ ಏನಪ್ಪ ಅಂತಂದ್ರೆ, ನನ್ಗೆ ನಮ್ಮ ಆಶ್ರಮಕ್ಕೆ ಒಂದು ಸ್ವಂತದಾದ ಒಂದು ಜಾಗ ಯಾರು ಕೊಡ್ತಾರೋ ಅವರನ್ನ ನಾನು ನನ್ನ ಜೀವ ಇರೋವರೆಗೂ ನಾನು ಅವರೇ ದೇವರು ಅನ್ಕೊಂಡು ನಾನು ಪೂಜಿಸಿ ನಾನೊಂದು ಸ್ವಂತದೊಂದು ಬಿಲ್ಡಿಂಗ್ ಮಾಡ್ಬೇಕಂತ ನನಗೊಂದು ಆಸೆ ಇದೆ. ಕೊಡ ಅಂತವ್ರು ಯಾರೇ ಒಂದು ಇದಾಗಿದ್ರು ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿ ಅಂತ ನಾನು ತುಂಬಾ ಒಂದು ನಂದು ಮನಸ್ಸಿಂದ ನಾನು ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ನೀವು ನಿಮ್ಮ ಕೋರಿಕೆ ಎಲ್ಲರಿಗೂ ತಲುಪಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಅವ್ರು ಯಾರ್ಯಾರಿಗೆ ಸಹಾಯ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ನಿಮ್ಮ ಅಡ್ರೆಸ್ ಎಲ್ಲಾನು ನಮ್ಮ ಟಿವಿ ಚಾನಲ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಖಂಡಿತವಾಗ್ಲೂ ವೀಕ್ಷಕರೇ, ಯಾರೆಲ್ಲ ಇದೀರಾ, ಯಾರೆಲ್ಲ ನಿಮ್ ಸಹಾಯ ಹಸ್ತವನ್ನ ಇವ್ರು ಕೋರ್ತಿದ್ದಾರೆ, ಹಾಗೆ ನಿಮ್ಗೆ ಯಾರ್ಯಾರಿಗೆ ಮುಜುಗರ ಇರುತ್ತೋ, ಯಾವ್ದೇ ರೀತಿಯಾದ ಸಹಾಯ ಹಸ್ತವನ್ನ ನೀವು ನೀಡ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ನವಚೈತನ್ಯ ವೃದ್ಧಾಶ್ರಮಕ್ಕೆ ಕರೆ ಮಾಡಿ ಅವರಿಗೆ ಸಹಾಯವನ್ನ ನೀಡಿ.